ಶಿವರಾತ್ರಿ ಎಂಬುದು ಇತ್ತೀಚಿನ ದಿನಗಳಲ್ಲಿ ಆಡಂಬರದ ಆಚರಣೆಯಾಗಿದ್ದು ಕೃತಕ ಪ್ರಧಾನವಾಗಿರುವ ಇಂದಿನ ಆಚರಣೆಗಳು ಪ್ರಕೃತಿಯೊಂದಿಗೆ ಧಾರ್ಮಿಕತೆ ಸಾರುವ ಬದಲಿಗೆ ಸಾರವಿಲ್ಲದ ಆಚರಣೆಗಳಾಗಿವೆ ಎಂದು ನವ್ಯಶ್ರೀ ಈಶ್ವರವನ ಚಾರಿಟೇಬಲ್ ಟ್ರಸ್ಟ್ನವರು ಹೇಳಿದರು. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಟ್ರಸ್ಟ್ನವರು, ಇತ್ತೀಚಿನ ದಿನಗಳಲ್ಲಿ ಶಿವರಾತ್ರಿ ಆಚರಣೆಯಲ್ಲಿ ಮೂಲ ಆಚರಣೆಗಳನ್ನು ಮಾಡ್ತಾ ಇಲ್ಲ. ನಮ್ಮ ಟ್ರಸ್ಟ್ ಕಳೆದ 6 ವರ್ಷಗಳಿಂದ ಶಿವರಾತ್ರಿಯನ್ನ ವಿಶೇಷವಾಗಿ ಆಚರಿಸಿಕೊಂಡು ಬಂದಿದೆ. ಪ್ರಕೃತಿ ಆರಾಧನೆಯು ನಿತ್ಯಾರಾಧನೆಯಾಗಿ ನಿತ್ಯ ಜೀವನದಲ್ಲಿ ಆಚರಿಸಲ್ಪಡಬೇಕು ಎಂದು ನಮ್ಮ ಟ್ರಸ್ಟ್ ಪ್ರತಿಪಾದಿಸಿಕೊಂಡು ಬಂದಿದ್ದು, ಈ ನಿಟ್ಟಿನಲ್ಲಿ ಪ್ರತಿ ಶಿವರಾತ್ರಿಯಲ್ಲಿ ಹಲವು ಶಾಲೆಯ ಮಕ್ಕಳಿಗೆ ಅಂದು ಅಬ್ಬಲಗೆರೆ ಈಶ್ವರ ವನದಲ್ಲಿ ಪ್ರಕೃತಿ ಪಾಠದ ಮೂಲಕ ಜಾಗೃತಿ ಮೂಡಿಸ್ತಾ ಬಂದಿದೆ. ಶಿವರಾತ್ರಿ ಪ್ರಯುಕ್ತ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದು, ಈ ಬಾರಿ ಶಿವರಾತ್ರಿಯಲ್ಲಿ ಪಂಚಭೂತಗಳ ರಕ್ಷಣೆಯ ಶಿವ ಸಂಕಲ್ಪವನ್ನ ಬೋಧಿಸಲಾಗುವುದು ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ರಕ್ತದಾನ ಶಿಬಿರ ನಡೆಯಲಿದೆ ಎಂದು ತಿಳಿಸಿದರು. ನಮ್ಮ ನಿತ್ಯ ಸಂಧ್ಯಾ ವಂದನೆ, ಪೂಜಾ ಪದ್ಧತಿಗಳು, ಹಬ್ಬ ಹರಿದಿನಗಳು ಎಲ್ಲವೂ ಕೂಡ ನಾವು ಪ್ರಕೃತಿಗೆ ಸಲ್ಲಿಸುವ ಗೌರವ ಮತ್ತು ಕೃತಜ್ಞತೆಗಳು ಆಗಿದೆ. ಪ್ರಕೃತಿಗೆ ಸಲ್ಲಿಸುವ ಕೃತಜ್ಞತೆ ಮತ್ತು ಗೌರವವೆಂದರೆ ಪ್ರಕೃತಿಯನ್ನು ಹಾಳು ಮಾಡದೇ ಇರುವುದು ಮತ್ತು ಪ್ರಕೃತಿಯನ್ನು ರಕ್ಷಿಸುವುದು. ಈ ನಿಟ್ಟಿನಲ್ಲಿ ಈಶ್ವರವನದಲ್ಲಿ ಪ್ರತಿ ವರ್ಷದಂತೆ ಶಿವರಾತ್ರಿ ಕಾರ್ಯಕ್ರಮವನ್ನು 8/3/24 ಶುಕ್ರವಾರ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಶಿವ ಅರ್ಥಾತ್ ಪ್ರಕೃತಿಯೇ, ಪ್ರಕೃತಿಯ ಸಮ್ಯಕ್ ದರ್ಶನ, ಈ ತರಹದ ವೈಶಿಷ್ಟ್ಯಪೂರ್ಣ ಶಿವರಾತ್ರಿ ಕಾರ್ಯಕ್ರಮ ಎಲ್ಲೂ ನಡೆಯುವುದಿಲ್ಲ. ಇಂತಹ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರಾದ ತಮ್ಮೆಲ್ಲರ ಪಾತ್ರ ಅತ್ಯಮೂಲ್ಯ. ಏಕೆಂದರೆ ನಾವು ಈ ಕಾರ್ಯಕ್ರಮದಲ್ಲಿ ಯಾವುದೇ ಆಹ್ವಾನ ಪತ್ರಿಕೆಯನ್ನು ಪೇಪರಿನಲ್ಲಿ ಮುದ್ರಿಸಿರುವುದಿಲ್ಲ ಮತ್ತು ಹಂಚುವುದೂ ಇಲ್ಲ. ಯಾಕಂದರೆ ಪೇಪರ್ ಕೂಡ ಪ್ರಕೃತಿಗೆ ವಿರೋಧ. ಅದರಂತೆ ಫ್ಲೆಕ್ಸ್ಗಳಾಗಲಿ, ಬ್ಯಾನರ್ಗಳಾಗಲಿ, ಪ್ಲೇಕಾರ್ಡ್ಗಳಾಗಲಿ ಯಾವುದನ್ನು ನಾವು ಇದುವರೆಗೆ ಬಳಸಿಲ್ಲ. ಯಾಕೆಂದರೆ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಕೃತಿಗೆ ಮಾರಕವಾಗಿರುವ ಏಕ ಬಳಕೆ ಪ್ಲಾಸ್ಟಿಕ್ ಸಂಪೂರ್ಣ ನಿಷಿದ್ಧ. ಹಾಗಾಗಿ ನಾವು ಮೊರೆ ಹೋಗಿರುವುದು ಕೇವಲ ನಿಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಮಾತ್ರ. ಶಿವತತ್ವ ಅಡಿಯಲ್ಲಿ ಶಿವರಾತ್ರಿ ಕಾರ್ಯಕ್ರಮ, ಶಿವನೆಂದರೆ ಪ್ರಕೃತಿ, ಶಿವನೆಂದರೆ ಪರೋಪಕಾರ, ಶಿವನೆಂದರೆ ಭಕ್ತಿಯ ಪರಾಕಾಷ್ಠೆ, ಶಿವನೆಂದರೆ ತ್ಯಾಗ ಮತ್ತು ವೈರಾಗ್ಯ, ಶಿವನೆಂದರೆ ಸರಳತೆ. ಬನ್ನಿ ಎಲ್ಲರೂ ಶಿವಭಕ್ತಿಯನ್ನು ಮೆರೆಯೋಣ, ಪ್ರಕೃತಿಯನ್ನು ಸಂರಕ್ಷಿಸೋಣ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಕೈಜೋಡಿಸಿವೆ. ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗದ ಪರೋಪಕಾರಂ ತಂಡ ಹಾಗೂ ಶಿವಮೊಗ್ಗದ ನವ್ಯಶ್ರೀ ಯೋಗ ಬಳಗ ಮತ್ತು ಅತ್ರಿ ಕ್ರೀಡಾ ಸಂಘದಲ್ಲಿ ಶಿವರಾತ್ರಿ ದಿವಸವನ್ನು ವಿಶಿಷ್ಟವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಒಂದೊಂದು ಹೊಸತನವನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿಗೆ ಪೂರಕವಾಗಿ ಕೊಡ್ತಾರಂತಹ ಈ ಶಿವರಾತ್ರಿಗೆ ನಾವು ಈ ಬಾರಿ ಬೆಳಿಗ್ಗೆ 8 ಗಂಟೆಗೆ ನಾವು ರುದ್ರಾಭಿಷೇಕದ ಮೂಲಕ ಚಾಲನೆ ನೀಡ್ತಾ ಇದ್ದೀವಿ. 9:30 ಪ್ರತಿ ವರ್ಷದ ಇದು ಈ ಬಾರಿ 3ನೇ ಬಾರಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಸೊ ಕಳೆದ ಬಾರಿ 2 ಬಾರಿ ಸೇರಿ ಸುಮಾರು 150 ಹೆಚ್ಚು ಕುರಿಗಳನ್ನ ನಾವು ಈಗಾಗಲೇ ಸಂಗ್ರಹಿಸಿ ಕೊಟ್ಟಿದ್ದೇವೆ. ಸೊ ಈ ಬಾರಿ ಕೂಡ ಶತಕವನ್ನ ನಾವು ಮುಟ್ಟಬೇಕು ಅಂತ ನಾವು ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಂತರದಲ್ಲಿ ಯಥಾ ರೀತಿಯಲ್ಲಿ ಶಿವ ಪ್ರದರ್ಶನೆ ಕಾರ್ಯಕ್ರಮ 10 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಇನ್ನು ಶಿವ ಪ್ರದರ್ಶನೆ ಬಹುಶಃ ಇದು ಕೂಡ ಯಾವ ದೇವಸ್ಥಾನದಲ್ಲೂ ನಾವು ನೋಡೋದಿಲ್ಲ, ಇದು ಕೇವಲ ಈಶ್ವರದಲ್ಲಿ ಮಾತ್ರ. ಏನು ಭಕ್ತಾದಿಗಳು ಶಿವಸ್ತೋತ್ರವನ್ನು ಪಠಿಸುತ್ತಾ 108 ಶಿವಸ್ತೋತ್ರವನ್ನು ಪಠಿಸುತ್ತಾ 3 ಪ್ರದಕ್ಷಿಣೆ ಮಾಡಿ ನಂತರದಲ್ಲಿ ಶಿವನಿಗೆ ಜಲಾಭಿಷೇಕನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇದು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದಿರುವಂಥದ್ದು. ಈ ಸಾರಿಯ ವಿಶೇಷ ಅಂತ ಹೇಳಿದ್ರೆ ಶಿವ ಸಂಕಲ್ಪ. ನಾವು ಬಂದಿರುವಂತಹ ಭಕ್ತಾದಿಗಳ ಎಲ್ಲರಿಂದ ಕೂಡ ನಾವು ಶಿವ ಸಂಕಲ್ಪವನ್ನು ಮಾಡಿಸ್ಬೇಕು ಅನ್ನೋಂಥದ್ದು. ಶಿವರಾತ್ರಿ ಆಚರಣೆ ಕೇವಲ ಶಿವನಿಗೆ ಒಂದು ಕೈ ಮುಗಿದು ನಮ್ಮದು ಅಭಿಷೇಕ ಅಭಿವೃದ್ಧಿಯನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಹೋಗುವಂಥದ್ದು ನಡೆದುಕೊಂಡು ಬಂದಿರುವಂತಹ ಪ್ರತೀತಿ. ಯಾಕೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ಕಾನ್ಸೆಪ್ಟನ್ನೇ ಇವತ್ತು ಇವತ್ತಿನ ಒಂದು ಪೀಳಿಗೆ ಮರೆತಿರುವಂಥದ್ದು. ಈ ಒಂದು ನಿಮಿತ್ತ ಶಿವ ಸಂಕಲ್ಪ